ಕಲಬುರಗಿ ರೈಲ್ವೆ ವಿಭಾಗದ ಕಾರ್ಯಾರಂಭಕ್ಕೆ ಆಗ್ರಹಿಸಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಮಾನವ ಸರಪಳಿ ನಿರ್ಮಿಸಿ ಒತ್ತಾಯಿಸಿದೆ. ರೈಲ್ವೆ ಮಂತ್ರಾಲಯ ಬರ್ತಾ ಈ ಧೋರಣೆಗೆ ಸೋಲಾಪುರ ರೈಲ್ವೆ ಮಂತ್ರಾಲಯ ಧೋರಣೆಗೆ ಎಲ್ಲಿವರೆಗೆ ಹೋರಾಟ? ಈಗಾಗಲೇ ಮಂಜೂರಾಗಿರುವ ಕಲಬುರಗಿ ರೈಲ್ವೆ ವಿಭಾಗದ ಕೆಲಸ ಆರಂಭಿಸುವಂತೆ ಆಗ್ರಹಿಸಿ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ನೇತೃತ್ವದಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ರೈಲ್ವೆ ಮಂಡಳಿಗೆ ಕಲಬುರಗಿ ಸ್ಟೇಷನ್ ಮಾಸ್ಟರ್ ಮೂಲಕ ಪತ್ರ ರವಾನಿಸಿದೆ. ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಗೆ ಸೋಲಾಪುರ ಡಿವಿಜನ್ ಮಲ್ತಾಯಿ ಧೋರಣೆಗೆ ಆಯ್ತಾ ಮಾಡ್ತೀವಿ. 26ನೇ ಜನವರಿ ಬೈಕಾಟ್ ಮಾಡ್ತೀವಿ, ಗುಲ್ಬರ್ಗ ಬಂದ್ ಮಾಡ್ತೀವಿ. ಇದ್ರ ಸಲುವಾಗಿ ಮಾಡಬೇಕಾದಂತ ಎಲ್ಲಾ ಸಿದ್ಧತೆಗಳು ನಾವು ಇವತ್ತಿನಿಂದಲೇ ಆರಂಭ ಮಾಡಿದೀವಿ. ಇವತ್ತು ಒಂದು ಲೆಟರ್ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ವಿ ಸರ್ಕಾರಕ್ಕೆ. ನಮ್ಮ ಎಚ್ಚರಿಕೆಗೆ ರೈಲ್ವೆ ಮಂತ್ರಾಲಯ ತಕ್ಷಣ ಸ್ಪಂದನೆ ಮಾಡಿ ರೈಲ್ವೆ ಡಿವಿಜನ್ ಕೆಲಸ ಶುರು ಮಾಡ್ತು, ಚಲೋ ಆಯ್ತು. ಇಲ್ಲ ಅಂದ್ರೆ ಹೈದರಾಬಾದ್ ಕರ್ನಾಟಕದ ವತಿಯಿಂದ ಜನಪರ ಸಂಘರ್ಷ ಸಮಿತಿ, ಯುವ ಸಂಘರ್ಷ ಸಮಿತಿ ವತಿಯಿಂದ ನಾವು ಎಲ್ಲ ಯುವಕರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಘಟನೆ ಮಾಡಿ ನಾವೇನದಲ್ಲ ಬರುವ 26ನೇ ಜನವರಿಗೆ ಇದೇ ರೈಲ್ವೆ ಸ್ಟೇಷನ್ ಎದುರು ಕುಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರ್ದಾರ, ಆ ಸಂವಿಧಾನ ಪ್ರಕಾರ ಯಾವ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಲ್ಲ ಅಲ್ಲಿ ಏನಪ್ಪಾ ಅಂದ್ರ ಸಂವಿಧಾನ ಪ್ರಕಾರವಾಗಿ ಪ್ರತಿಭಟನೆ ಮಾಡಂತ ಹಕ್ಕು ನಿಮ್ಗಿದೆ. ಅದಕ್ಕೆ ನಾವು 26ನೇ ಜನವರಿ ಬೈಕಾಟ್ ಮಾಡೋ ಮುಖಾಂತರ ಇದೇ ರೈಲ್ವೆ ನಿಲ್ದಾಣದಲ್ಲಿ ಕುಂತು ನಮ್ಮ ಒಂದು ಪ್ರತಿಭಟನೆ ಮಾಡ್ತೀವಿ. ಅದ್ರ ಜೊತೆ ಜೊತೆನೆ ಗುಲ್ಬರ್ಗ ಬಂದಾಗ್ಲಿ, ರೈಲ್ ರೋಕ್ ಆಗ್ಲಿ, ಎಲ್ಲಾ ಚಟುವಟಿಕೆಗಳು ಸಹ ಹಂತವಂತವಾಗಿ ನಾವು ಹಮ್ಕೋತೀವಿ ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ನಾನು ಎಚ್ಚರಿಕೆ ಕೂಡ ಬಯಸ್ತೇನೆ. ಸರಿ, ಮುಂದೆ ನಾವೊಂದು ಹೋರಾಟವನ್ನು ಇಟ್ಕೊಂಡಿವಿ. ಯಾಕಂದ್ರೆ ನಮ್ಮ ಕಲಬುರಗಿ ರೈಲ್ವೆ ಡಿವಿಜನ್ ಆಗ್ತಾ ಇಲ್ಲ. ಇದು ರೈಲ್ವೆ ಡಿವಿಜನ್ ಕೆಲಸವನ್ನು ಮುಂಬರುವ 26 ಜನರಿಗೆ ಒಂದೆಡೆ ಕೆಲಸವನ್ನು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಾವು ಮುಂಬೈಯಲ್ಲಿ ಒಂದು ಸುಮಾರು 10,000 ಹುಡುಗರು, ಯುವಕರು ಮತ್ತು ವಿದ್ಯಾರ್ಥಿಗಳು ಸೇರಿ ನಾವು ರೈಲ್ ರೋಕ್ ಉಗ್ರವಾದ ಹೋರಾಟವನ್ನು ಮಾಡಿ ರೈಲ್ ರೋಕವನ್ನು ಮಾಡ್ತೇವೆ ಅಂತ. ಆಕಾಶ್ ರಾಠೋಡ್, ರಾಹುಲ್ ಹೊನ್ನಳ್ಳಿ, ಮನೀಶ್ ಜಾಜು, ಶಿವಲಿಂಗಪ್ಪ ಬಂಡಕ್, ಬಸವರಾಜ್ ಅನ್ವರ್, ಗುರು ಭಂಡಾರಿ ಸೇರಿದಂತೆ ಅನೇಕ ಹೋರಾಟಗಾರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು.